ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ದೇವರು ಮಕ್ಕಳು ತುಂಬಿರುವಂತಹ ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ಸ್ 75ನೆಯ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇವರ ಮಕ್ಕಳೊಂದಿಗೆ ಸಂಭ್ರಮದಿಂದ ಆಚರಿಸಿತು. ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಸ್ನೇಹ ರಶ್ಮಿ ಸಾರಂಗ್ ರವರು 62 ಮಕ್ಕಳಿಗೆ ತಾಯಿಯಾಗಿ ಮುಂದಾಳತ್ವ ವಹಿಸಿ ಎಲ್ಲ ಮಕ್ಕಳಿಗೆ ಸ್ವತಂತ್ರ ಸಮರ ಯೋಧರ ವೇಷಧಾರಣೆಗಳನ್ನು ಹಾಕಿಸಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ಅತ್ಯಂತ ಗೌರವಯುತವಾಗಿ 75ನೇ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದರು. ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ತಂದೆ ತಾಯಿ ಇಲ್ಲದವರು ನಿಜವಾದ ಅನಾಥರಲ್ಲ, ದೇಶ ಪ್ರೇಮ ಇಲ್ಲದವರು ನಿಜವಾದ ಅನಾಥರು ಎಂದು ಸಮುದಾಯ ಟಿವಿಗೆ ತಿಳಿಸಿದರು. ಇಂತಹ ಅದ್ಭುತವಾದ ಮಾತುಗಳು ಅಲ್ಲವಾ, ಎಂತಹ ಅದ್ಭುತವಾದ ವಿಷಯವೂ ಅಲ್ಲವೇ. ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳಲು ದೇವರ ಮಕ್ಕಳು ಪುಟ್ಟ ಪುಟ್ಟ ಬಾಯಿಯಿಂದ ಭಾರತ ಮಾತೆಗೆ ಜೈ ಎಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದನ್ನ ಈ ಪೂರ್ತಿ ವಿಡಿಯೋವನ್ನ ನೋಡಿ ಆನಂದಿಸಿ. ಸಮುದಾಯ ಟಿವಿಯ ವೀಕ್ಷಕರೇ, ಸದಾ ವಿಶೇಷತೆಗಳನ್ನು ಸಾಧನೆ ಮಾಡಿದ ಸಾಧಕರನ್ನು ಅವರ ಸಂಸ್ಥೆಗಳ ಯಶಸ್ಸನ್ನು ನಿಮಗೆ ತೋರಿಸ್ತಾ ಬರ್ತಾ ಇದ್ದೇವೆ. ಈಗ ಮಾಧ್ಯಮದಲ್ಲಿ ತೋರ್ಪಡಿಸಲ್ಪಡುವಂತಹ ನೆಗೆಟಿವ್ ವಿಚಾರಗಳ ಮಧ್ಯದಲ್ಲಿ ಪಾಸಿಟಿವ್ ವಿಚಾರಗಳನ್ನು ತೋರಿಸಬೇಕು ಎಂಬ ಸದುದ್ದೇಶ ನಮ್ಮ ಸಮುದಾಯ ಟಿವಿಯದ್ದಾಗಿದೆ. ಇಂದು 75ನೆಯ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ವಿಶೇಷತೆಯೊಂದಿಗೆ ಸಾಮಾಜಿಕ ಕಳಕಳಿ, ದೇಶಪ್ರೇಮ, ಮಾನವೀಯತೆಯ ಕೆಲಸಗಳನ್ನು ಒಬ್ಬರು ಮಾಡ್ತಾ ಬರ್ತಾ ಇದ್ದಾರೆ. ಅವರು ತಾನು ದೇವರ ಮಗುವಾಗಿ ಬೆಳೆದು ಇನ್ನಿತರ ದೇವರ ಮಕ್ಕಳ ಸೇವೆಗೆ ತನ್ನ ಜೀವನ ಮುಡಿಪಾಗಿಡಬೇಕು ಅಂತ ಶಿಕ್ಷಕಿಯಾಗಿ ಅದರಲ್ಲಿ ಬರುವಂಥ ಹಣವನ್ನು ಮತ್ತೆ ದೇವರ ಮಕ್ಕಳ ಏಳಿಗೆಗಾಗಿ, ಅವರ ಆರೈಕೆಗಾಗಿ ವ್ಯಯಿಸ್ತಾ ಇದ್ದಾರೆ. ಎಂಥ ಒಂದು ಅದ್ಭುತವಾದ ವಿಷಯ ಅಲ್ವಾ? ಕೇಳ್ತಾ ಇದ್ರೇ ರೋಮಾಂಚನ ಆಗುತ್ತೆ, ಕಣ್ಣಾರಿಗಳು ತುಂಬಿ ಬರ್ತವೆ. ಪ್ರೀತಿಯಿಂದ ಅಲ್ಲೂ ಹೋಗಿ ಒಮ್ಮೆ ಭೇಟಿ ಮಾಡಬೇಕು ಅನ್ಸತ್ತಲ್ವಾ? ಖಂಡಿತವಾಗಲೂ. ಇಂತಹ ಫೌಂಡೇಶನ್ನ ನಡೆಸ್ತಾ ಇರತಕ್ಕಂಥವರು ಮೇಡಮ್ ರಶ್ಮಿರವರು, ಸ್ನೇಹ ರಶ್ಮಿ ಅಂತಲೇ ಅವ್ರನ್ನ ನಾವು ಪ್ರೀತಿಯಿಂದ ಕರೀತೇವೆ. ಅವರು ನಡೆಸ್ತಾ ಇರತಕ್ಕಂಥ ಸಂಸ್ಥೆಯ ಹೆಸರು ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ ಅಂತ. ಮೂಲತಃ ಅವರು ಯಾವುದೇ ಜಾತಿ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಾ ಇರ್ತಾರೆ. ಆದರೂ ಸಹ ಒಂದು ಆಧ್ಯಾತ್ಮಿಕವಾಗಿ ಬಾಬಾರವರ ಭಕ್ತಿಯಾಗಿದ್ದಾರೆ ಹಾಗೂ ಮಾನವೀಯತೆಯ ಮೂರ್ತಿಯಾಗಿದ್ದಾರೆ. ಇನ್ಯಾಕೆ ತಡ, ಅವ್ರನ್ನ ಮಾತಾಡಿಸಿ ಅವರಿಂದನೇ ಇಂದಿನ ವಿಶೇಷತೆ ಮತ್ತು ಅವರ ಒಂದು ಈ ಪ್ರೀತಿ ಪ್ರೇಮ ಮಕ್ಕಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಶುಭಾಶಯಗಳು ಎಲ್ಲರಿಗೂ. ಇದು ನಮ್ಮ ದೇಶದ ಹಬ್ಬ ಅಂತಲೇ ಹೇಳ್ಬೋದು. ಅದು ನಮ್ಮ ಆಶ್ರಮಕ್ಕಂದರೆ ಸ್ವತಂತ್ರ ದಿನಾಚರಣೆ ಅಂದರೆ ಒಂದು ದೊಡ್ಡ ಹಬ್ಬನೇ. ಯಾಕಂದರೆ ನಾವು ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತೀವಿ. ಗೊತ್ತಿರಬೇಕಲ್ಲ ನಿಮಗೆ, ಮಕ್ಳಿಗೆ ಫ್ಲ್ಯಾಗ್ ಇಟ್ಕೊಂಡು ಹೋಗೋದು ಅಂದ್ರೇ ಒಂದು ತುಂಬ ದೊಡ್ಡ ಸಡಗರ ಸಂಭ್ರಮ. ಸ್ವತಂತ್ರ ಅನ್ನೋದೇ ಒಂದು ದೊಡ್ಡ ಸಡಗರ ಸಂಭ್ರಮ ಅಲ್ವಾ? ಈಗಿನ ಜಗತ್ತಿನಲ್ಲಿ ಸ್ವತಂತ್ರ ಅನ್ನೋದು ಹೋರಾಟ ನಡೆಸಿ ನಮಗೆ ಸಿಕ್ಕಿರುವಂಥ ಸ್ವತಂತ್ರ ಬೇರೆ, ಈಗ ಪ್ರತಿನಿತ್ಯ ಹೋರಾಡಿ ಸಿಗ್ತಾ ಇರುವಂಥ ಸ್ವತಂತ್ರ ಬೇರೆ. ಸೊ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಪ್ರತಿದಿನವೂ ನಮ್ಮದು ಹೋರಾಟನೇ ಸ್ವತಂತ್ರಕ್ಕೋಸ್ಕರ. ಮತ್ತು ಈಗ ಸ್ವಾತಂತ್ರ್ಯದ ವಿಷಯ ನೀವು ಹೇಳಿದಾಗ, ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಹಕ್ಕಿಯಂತೆ ಹಾರಾಡಬೇಕು, ಸ್ವಾತಂತ್ರ್ಯ ಇರಬೇಕು ಅಂತ ಹೇಳ್ತಾರೆ. ನಮ್ಮ ದೇಶವು ಕೂಡ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ದಾಸ್ಯದಿಂದ ವಿಮುಕ್ತಿ ಹೊಂದಿ ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನೋದಿತ್ತು. ಸ್ವಾತಂತ್ರ್ಯ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದಿರುವಂಥ ಸಮಯದಲ್ಲಿ ಸ್ವಾತಂತ್ರ್ಯ ಬಗ್ಗೆ ಆಂದೋಲನ ನಡೆಯಿತು. ನಿಮ್ಮ ಆಶ್ರಮಕ್ಕೂ ಇದು ಅನ್ವಯಿಸುತ್ತೆ. ಒಮ್ಮೆ ನಿಮ್ಮ ಆಶ್ರಮದ ಮಗುವನ್ನು ಕೇಳ್ತಿರ್ಬೇಕಾದ್ರೆ ನೋಡಿ, ಬೇರೆ ಕಡೆ ಇದ್ದಂಗೆ ಜೈಲಲ್ಲಿ ಇಟ್ಟಂಗೆಲ್ಲ ಇರಲ್ಲ, ನಮ್ಮ ಆಶ್ರಮದಲ್ಲಿ ಶಿಸ್ತು ಅನ್ನೋ ನೆಪದಲ್ಲಿ ಹಿಂಸೆ ಮಾಡಲ್ಲ, ಎಲ್ಲ ಮನೆ ಮಕ್ಕಳ ಅಂತೆ ನೋಡಿಕೊಂಡು ನಮಗೆ ಸ್ವತಂತ್ರವಾಗಿ ಹಾರಾಡೋ ಹಕ್ಕಿಗಳ ರೀತಿಯಲ್ಲಿ ಬಿಟ್ಬಿಟ್ಟು ಪ್ರೀತಿ ನೋಡ್ಕೊತಾರೆ ಅಂತ. ನಿಜವಾಗ್ಲೂ ಅದು ಅರ್ಥಪೂರ್ಣ ಆಗಿರುತ್ತೆ. ಈ ರೀತಿ ನೋಡ್ಕೊಳ್ಳೋದಕ್ಕೆ ಅದು ಹೇಗೆ ಸಾಧ್ಯ ಆಗುತ್ತೆ ಮೇಡಮ್? ಅದು ಕಷ್ಟನೇ, ಇಟ್ಸ್ ಅ ಚಾಲೆಂಜಿಂಗ್ ಆ್ಯಕ್ಚುಲಿ. ಹೋರಾಟನೇ, ಅದನ್ನು ಹೇಳಿದ್ನಲ್ಲ, ಸ್ವತಂತ್ರ ಅನ್ನೋದು ತುಂಬ ದಿನ ಹೋರಾಟ. ಅದು ನನ್ನ ಕಾನ್ಸೆಪ್ಟ್ ಇದ್ದಿದ್ದೇ ಅದೇ, ಮನೆ ಥರನೇ ಇರಬೇಕು. ಅದು ಹಾಸ್ಟೆಲಲ್ಲ, ಪೇ ಮಾಡಿ ಬಿಡೋದು ಹಾಸ್ಟೆಲು, ಅಲ್ಲಿ ಕೂಡಾಕೆ ಇಡಬೇಕು ಮಕ್ಕಳನ್ನ. ಅಯ್ಯೋ ಮನೇಲಿ ಹೋದಲ್ಲ, ಮನೇಲಿರಲ್ಲ, ಬಂದಿಲ್ಲಾದರೂ ಓದ್ತಾರೆ ಇಡ್ತಾರೆ ಅಂತ ಬಿಡ್ತಾರೆ. ಇದು ಆ ಥರ ಅಲ್ಲ, ಇದು ಅಬ್ಯಾಂಡನ್ಡ್ ಡಿಸರ್ಟೆಡ್ ಡೆಸ್ಟಿಟ್ಯೂಟ್ ಆರ್ಫನ್ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥ ಒಂದು ಸಂಸ್ಥೆ ಇದು.
ಯಾರು ಹೊಟ್ಟೆ ಹಸ್ತಿರ್ತಾರೆ ಅವ್ರಿಗೆ ಜಾಗ, ಹೊಟ್ಟೆ ತುಂಬಿದವ್ರಿಗೆ ಜಾಗ ಇಲ್ಲ. ಸೊ ನಾವು ನೋಡ್ತೀವಿ ಆಲ್ಮೋಸ್ಟ್ ಆ ಮಗುಗೊಂದು ಆಸರೆ ಬೇಕು, ಒಂದು ವಿದ್ಯಾಭ್ಯಾಸ ಬೇಕು, ಒಂದು ಬಟ್ಟೆ ಬೇಕು, ಒಂದು ಊಟ ಬೇಕು ಅಂದರೆ ಮಾತ್ರ ಅದಕ್ಕೆ ಆಸರೆ ಕೊಡ್ತೀವಿ. ಓಪನ್ ಆಗಿ ಬಿಟ್ಟರೇನೆ ಮಕ್ಕಳು ಬೆಳೆಯೋದು. ಆ್ಯಕ್ಚುಲಿ ಕೂಡಾಕ್ ಬಿಟ್ಟರೆ ಅವ್ರಿಗೆ ಏನಾದರೂ ಯೋಚನೆಗಳು ಬರುತ್ತೆ, ಇನ್ಕ್ಲೂಸಿಟಿವ್ ಇರ್ತಾರೆ, ಹೊರಗಡೆ ಪ್ರಪಂಚ ಆಗಿದೆ ಏನಿದೆ ಅದೆಲ್ಲ ಏನಿರಬಾರ್ದು. ಅವ್ರಿಗೆ ಮನೆ ಥರನೇ ಇರಬೇಕು. ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡ್ತೀವಿ, ಊಟ ವ್ಯವಸ್ಥೆ ಎಲ್ಲನೂ ಮನೆ, ಒಂದು ಮನೆ ಇದ್ದರೆ ಹೇಗಿರ್ತಾರೆ ಮಕ್ಕಳು ಅದೇ ಥರನೇ ನಮ್ಮದ್ರಲ್ಲಿ ವ್ಯವಸ್ಥೆಗಳು ನಡೀತಾ ಇದೆ ಸರ್. ಮೇಡಮ್, ದೂರದಿಂದ ಒಂದು ದೇವರ ಮಕ್ಕಳ ಆಶ್ರಮ ಅಂತ ಹೇಳೋದು ಈಸಿ, ದೇವರ ಮಕ್ಕಳು ಅಂತಂದರೆ ಗ್ರೇಟ್ ಅಂತ ಹೇಳೋದು ಈಸಿ, ಆದರೆ ಅದನ್ನು ನಡೆಸಬೇಕಾದ್ರೆ ಭಾಳಷ್ಟು ಸವಾಲು ಇರ್ತದೆ. ಆರ್ಥಿಕವಾಗಿ ಮುಖ್ಯವಾಗಿ ಸಹಾಯ ಬೇಕು, ಇರುವುದಕ್ಕೆ ಒಂದು ನೆಲೆ ಬೇಕು, ಆಮೇಲೆ ಆ ಮಕ್ಕಳಿಗೆ ಊಟ ಪೋಷಣೆ ವಿದ್ಯಾಭ್ಯಾಸ ವಸ್ತ್ರ ಧಾರಣೆ ಆರೋಗ್ಯ ಎಲ್ಲವನ್ನು ನೋಡ್ಕೋಬೇಕಾದಾಗ ಹೆತ್ತ ತಂದೆ ತಾಯಿಗಳಿಗೆ ಕಷ್ಟವಾಗುತ್ತೆ. ಈ ಸಂದರ್ಭದಲ್ಲಿ ಈ ರೀತಿಯ ಒಂದು 56 ಮಕ್ಕಳಿಗೆ ನೀವು ಹೆತ್ತ ತಾಯಿ ಅಂತ ಎಲ್ಲ ಮಾಡಲಿಕ್ಕೆ ಏನೇನು ಸವಾಲುಗಳಿದ್ದಾವೆ, ಏನೇನು ನಿಮಗೆ ಸಹಾಯ ಒಂದು ವೀಕ್ಷಕರಿಂದ ಅಥವಾ ಮಹಾದಾನಿಗಳಿಂದ ಬೇಕಾಗ್ಬೋದು? ಸರ್, ಫಸ್ಟು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಹೇಳಿದ್ದೆಲ್ಲ ನಿಜ, ತುಂಬ ಕಷ್ಟ ಇದೆ. ಹೌದು, ಫಿನಾನ್ಷಿಯಲಿ ಕಷ್ಟ ಇದೆ, ಚಾಲೆಂಜಸ್ ತುಂಬಾ ಇದೆ. ಬರೀ ದುಡ್ಡು ಒಂದೇ ಅಲ್ಲ ಪ್ರಪಂಚ, ದುಡ್ಡು ಮಿಗಿಲಾಗಿನೂ ತುಂಬ ಕಷ್ಟಗಳಿದೆ ನಮಗೆ. ನಮಗೊಂದು ಸ್ಥಾನ ಇರಲ್ಲ, ಸ್ವಂತ ಜಾಗ ಇಲ್ಲ, ತುಂಬ ಗೌರ್ಮೆಂಟ್ ಏಜ್ ಸಿಗಲ್ಲ ಆರ್ಫನ್ ಮಕ್ಕಳಿಗೆ, ರೈಟ್ಸ್ ಇಲ್ವಲ್ಲ ನಮ್ಮ ಗೌರ್ಮೆಂಟಲ್ಲಿ ಆರ್ಫನ್ ಮಕ್ಕಳಿಗಂತ ಇನ್ನೂ ರೈಟ್ಸ್ ಬಂದಿಲ್ಲ. ಸೊ ಅದೆಲ್ಲ ಹೋರಾಟನೇ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ಹೇಳಬೇಕಾದ್ರೆ, ನೀವೇನೋ ಒಂದು ಕೆಲಸ ಯಾವುದೇ ಕೆಲಸ ಆಗಲಿ ಒಂದು ಸೇವೆ ಆಗಲಿ ಇಷ್ಟಪಟ್ಟರೆ ಅದು ಕಷ್ಟ ಅಂತ ಅನಿಸೋದೇ ಇಲ್ಲ. ನನಗೆ ಅದು ಕಷ್ಟ ಅಂತಲ್ಲ ಅನಿಸೋಲ್ಲ, ಇಟ್ಸ್ ಎ ಚಾಲೆಂಜ್ ಅಂತ ಅನಿಸುತ್ತೆ. ಬಟ್ ಕಷ್ಟ ಅಂತ ನಮ್ಗೆ ಯಾವಾಗೋದು ಅಂದರೆ, ನಮಗೆ ಆಡಳಿತ ವರ್ಗ ಲೈಕ್ ಸಮಟೈಮ್ಸ್ ಸಿಸ್ಟಮ್ ನಮಗೆ ಇಷ್ಟ ಆಗೋಲ್ಲ, ಸಿಸ್ಟಮ್ ಕಷ್ಟ ಕೊಡುತ್ತೆ ಸಮಟೈಮ್ಸ್, ಅಷ್ಟೇ ಹೊರತು ಮಕ್ಕಳು ಸಾಕೋದು ಮಕ್ಕಳು ನೋಡ್ಕೊಳ್ಳೋದೆಲ್ಲ ನಾನು ಇಷ್ಟಪಟ್ಟು ಮಾಡೋದ್ರಿಂದ ಅದಕ್ಕೆ ನನಗೆ ಕಷ್ಟ ಅನಿಸಲ್ಲ. ಫಿನಾನ್ಷಿಯಲಿ ಯಾರಿಗಿಲ್ಲ ಸರ್, ದುಡಿಯೋರ್ಗೂ ಕಷ್ಟ ಇದೆ, ಸಾಲ ಅನ್ನೋದು ಯಾರಿಗಿಲ್ಲ ಆಗಿದೆ. ಬಟ್ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಬದುಕಬೇಕು ನಾವು. ಇವಾಗ ಇವತ್ತಿನ ದಿವಸ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾವಾಗಲೂ ಅಷ್ಟೇ, ನಮ್ಮ ಹೋರಾಟನ ನಾನು ಕಂಪೇರ್ ಮಾಡ್ಕೊಳ್ಳೋದೇ ಸ್ವತಂತ್ರ ಸಿಕ್ತಲ್ಲ ನಮಗೆ ಆ ಒಂದು ಮೂಮೆಂಟೆ. ಈಗ ನಮಗೆ ಸ್ವತಂತ್ರ ಹೆಂಗೆ ಸಿಕ್ತು ಸರ್, ಹೋರಾಟದಲ್ಲಿ ಸಿಕ್ತು. ಪ್ರತಿಯೊಬ್ಬರು ಏನು ಹೋರಾಡಲಿಲ್ವಲ್ಲ, ಕೆಲವು ಮಂದಿ ಮಾತ್ರ ಹೋರಾಟ ಮಾಡಿದ್ದು. ಸೊ ಯಾರೋ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಹೋರಾಟ ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ವರ್ಷ ಕಷ್ಟಪಟ್ಟು ನಮ್ಗೆ ಹೋರಾಟ ನಡೆಸಿನೇ ಸ್ವತಂತ್ರ ಸಿಕ್ಕಿದ್ದು. ಜೀವನನೂ ಅದೇ ಥರನೇ, ತುಂಬ ಹೋರಾಡಬೇಕು. ಯಾರಾದರೂ ಒಬ್ಬರು ಈ ಥರ ಇನಿಷಿಯೇಟಿವ್ ತೊಗೊಳ್ಬೇಕು, ನಡೆಸಬೇಕು, ಆವಾಗ ಆಬ್ವಿಯಸ್ಲಿ ಒಂದು ಒಳ್ಳೆ ಕಾರ್ಯ ನಡೆದೇ ನಡೆಯುತ್ತೆ. ಎಲ್ಲರೂ ಒಳ್ಳೆಯ ಕಾರ್ಯ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮಾಡೋದನ್ನ ಡೆಡಿಕೇಷನಾಗಿ ಜೆನ್ಯೂನಾಗಿ ಮಾಡಿದ್ರೆ ಸಕ್ಸಸ್ ಆಗೇ ಆಗುತ್ತೆ. ನಮ್ಮದು 14 ಇಯರ್ಸ್ ಇದು ಆಶ್ರಮ ಸ್ಟಾರ್ಟ್ ಮಾಡಿ, ನಾವು ಏನೂ ಇಲ್ಲದೆ ಝೀರೋ, ಆಲ್ಮೋಸ್ಟ್ ಝೀರೋ ಇಂದಲೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ತಕ್ಕ ಮಟ್ಟಿಗೆ ಒಂದು 30 ಮಕ್ಳಿಗೆ ಊಟ ಹಾಕೋ ಲೆವೆಲ್ಗಾದರೂ ನಮ್ಮ ಆಶ್ರಮ ಬೆಳೆದಿದೆ. ಸ್ವಂತ ಜಾಗ ಇಲ್ಲ ನಮಗೆ, ಬಾಡಿಗೆಯಲ್ಲೇ ನಡೆಸ್ತಾ ಇದ್ದೀವಿ. ಸೊ ಬರೋದು ಸಾಕಾಗಲ್ಲ ನಮಗೆ. ಸೊ ಆಲ್ಮೋಸ್ಟ್ ಎಜುಕೇಷನ್ ಎಲ್ಲ ಮಕ್ಕಳಿಗೆ ಲೋನ್ ತೊಗೊಂಡು ಓದಿಸ್ತಾ ಇದ್ದೀನಿ. ಇಟ್ಸ್ ಅ ಚಾಲೆಂಜ್ ಸರ್, ನಾನು ಹೇಳ್ತಾ ಇಲ್ವಾ, ಪ್ರತಿದಿನವೂ ಹೋರಾಟನೇ ಅದು. ಬಟ್ ಒಂಥರ ಖುಷಿ ಕೊಡುತ್ತೆ, ಯಾಕಂದರೆ ಮಕ್ಳಿಗೆ ಓದಿಸ್ತೀವಿ. ಆ ಮಕ್ಕಳದು ಸರ್ಟಿಫಿಕೇಟ್ ಆಗಲಿ, ಅವ್ರ ಮಾಸ್ ಕಾರ್ಡಲ್ಲಿ ನಮ್ಮ ಹೆಸರು ಇರಲ್ಲ, ಮಕ್ಳ ಹೆಸರೇ ಇರುತ್ತೆ, ಬಟ್ ಅದ್ರ ಹಿಂದೆ ನಮ್ಮ ಬೆವರು ಇರುತ್ತಲ್ವ. ಸೊ ಅದಿಷ್ಟ ಆಗುತ್ತೆ ಸರ್. ಅದ್ಭುತ ಮೇಡಮ್, ಜೀವನ ನಮಗೋಸ್ಕರ ಅಲ್ಲ ಇತರರಿಗೋಸ್ಕರ ಬದುಕಬೇಕು ಅನ್ನೋ ರೀತಿಯಲ್ಲಿ ನೀವು ಬದುಕಿ ತೋರಿಸ್ತಾ ಇದ್ರಿ, ಆದರ್ಶಪ್ರಾಯವಾಗಿದ್ದೀರಿ, ಭಾಳ ಅದ್ಭುತವಾಗಿ ಹೇಳಿದರು. ಸ್ವಾತಂತ್ರ್ಯ ಹೋರಾಟ, ನಿಮ್ಮ ಒಂದು ಈ ಮಕ್ಕಳ ಹಕ್ಕುಗಳಿಗೆ ಹೋರಾಟ ಎರಡೂ ಕೂಡ ಹೋಲಿಕೆ ಆಗ್ತದೆ. ಸ್ವಾತಂತ್ರ್ಯ ಅನ್ನೋದು ಏನಂತ ಗೊತ್ತಿಲ್ಲದೆ ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ಜೀವನ ನಡೆಯುತ್ತಲ್ಲ ಅನ್ನೋ ಸಂದರ್ಭದಲ್ಲಿ ನಿಮ್ಮ ಥರದವರು ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸಿದ್ರು, ಯಾಕೆ ಹೋರಾಟ ಮಾಡಿ ನಾವು ಸಾಧಿಸ್ಕೋಬೇಕು ಅಂತ ತ್ಯಾಗವನ್ನು ಮಾಡಿದ್ರು, ಪ್ರಾಣವನ್ನು ಬಲಿದಾನವನ್ನು ಕೊಟ್ಟು ಸ್ವಾತಂತ್ರ್ಯವನ್ನು ಈಗ ಕೊಡಿಸಿದ್ರೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಹಾಗೆ ನೀವು ಕೂಡ ಪ್ರತಿದಿನ ಈ ಕಷ್ಟಗಳನ್ನು ಗೆದ್ದು ಜಯಿಸಿ ಈ ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯದ ಸ್ವಾತಂತ್ರ್ಯವನ್ನು ನೀಡಲಿ ಅಂತ ತುಂಬು ಹೃದಯದಿಂದ ಸಮುದಾಯ ಟಿವಿ ವತಿಯಿಂದ ಹಾರೈಸ್ತೇವೆ ಮೇಡಮ್. ಧನ್ಯವಾದಗಳು ಸರ್. ಇವತ್ತು ಏನು ಇಷ್ಟಪಡ್ತೀರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳನ್ನ ಮಕ್ಕಳಾಗೆ ಕಾಣಿ. ಇವಾಗ ಒಂದು ಊಟಕ್ಕೆ ಕದ್ದು ಬಿಡ್ತಾರೆ ಮಕ್ಕಳು, ಕ್ರಿಮಿನಲ್ ಅಂತ ಯಾಕೆ ನೋಡ್ತೀರ ಅವ್ರನ್ನ? ಊಟ ತಾನೇ ಅಂತ ಬಿಡೋಲ್ಲ ನೀವು, ಕ್ರಿಮಿನಲ್ ಥರನೇ ನೋಡ್ತೀರ. ಆಗೇನಾಗುತ್ತೆ ಮಕ್ಕಳು, ಅದೇ ಮೈಂಡ್ ಸೆಟ್ ಬೆಳೆಯುತ್ತೆ. ಅದನ್ನು ನೋಡಬೇಡಿ. ಮಕ್ಕಳನ್ನ ಒಂದು ಪಾಲನೆ ಪೋಷಣೆ ಮಾಡಿದ್ರೆ ಅವ್ರು ಯಾಕೆ ಕ್ರಿಮಿನಲ್ ಆಗ್ತಾರೆ? ಒಂದು ಊಟಕ್ಕಂತ ಕದ್ದರೂ ಕದಿಯೋದೆ, ಇಲ್ಲ ಜೀವನಕ್ಕಂತ ಕದಿಯೋದು ಕದಿಯೋರೆ. ಅವ್ರನ್ನ ನಾವು ಅದನ್ನು ಮಾಡೋಕ್ಕೆ ಬಿಡದೆ ಅವ್ರ ಕೈಲಿ ಒಂದು ಬುಕ್ ಪೆನ್ ಕೊಟ್ಟು ನೋಡಿರಿ, ಅವ್ರನ್ನ ಓದ್ಸೋಕ್ಕೆ ಸಹಾಯ ಮಾಡಿ, ಅವ್ರಿಗೊಂದು ಬಟ್ಟೆ ಕೊಡಿ, ಅವ್ರಿಗೊಂದು ಊಟ ಕೊಡಿ, ಒಂದು ವಸತಿ ಕೊಡಿ ಸರ್. ಅವ್ರು ಯಾಕೆ ಕ್ರಿಮಿನಲ್ಸ್ ಆಗ್ತಾರೆ? ಮಕ್ಕಳಿಗಂತ ಮಕ್ಕಳನ್ನ ಮಕ್ಕಳಾಗೆ ನೋಡಿರಿ. ಒಂದು ಸಾಮಾನ್ಯವಾಗಿ ಒಂದು ದೇವ್ರ ಮಕ್ಕಳು ಅಂತ ಹೇಳ್ತಾರಲ್ವ, ಏನು ಕೇಳ್ತಾರೆ ಅದನ್ನು? ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಅದಕ್ಕೆ ದೇವ್ರ ಮಕ್ಕಳಾಗಿ ಹೇಳ್ತಾರೆ. ಬೆಳೆದಿರೋ ಮಕ್ಕಳಲ್ಲಿ 4 ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದೀವಿ, ಒಂದು ಹುಡುಗರ ಇವಾಗ ಅಬ್ರಾಡಲ್ಲಿ ಓದೋದಕ್ಕೆ ಹೋಗಿದ್ದಾನೆ, ಎಲ್ಲರೂ ಒಳ್ಳೆ ಹುದ್ದೆಗಳಲ್ಲಿದ್ದಾರೆ. ಏನಕ್ಕೆ ಇವತ್ತು ಒಳ್ಳೆ ಹುದ್ದೆಗಳಲ್ಲಿದ್ದಾರೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದರೆ,
ನಾವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರೇ ಅವ್ರು ಆ ಲೆವೆಲ್ಗೆ ಬರೋಕ್ಕೆ ಸಾಧ್ಯ. ಎಲ್ಲೋ ಒಂದೊಂದು ಕಹಿ ಘಟನೆಗಳು ನಡೆದಿದೆ, ಇಲ್ಲ ಅಂತೇಳಿಲ್ಲ, ಅದು ಹೇಳ್ತೀನಲ್ಲ. ನಮ್ಮ ಹತ್ರ ಇದ್ದು ಓದಿದ್ರೆ ಅವ್ರು ನಿಜವಾಗ್ಲೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗೇ ಹೋಗ್ತಾರೆ. ನಾನೇ ಅದು ಎಕ್ಸಾಂಪಲ್. ಇಲ್ಲದೆ ಅರ್ಧಕ್ಕೆ ಬಿಟ್ಟು ಹೋದವರು ಅನಾಹುತಗಳು ಆಗಿದ್ದಾರೆ. ಅದು ಒಂದು ನಾನು ಎಕ್ಸಾಂಪಲ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಯಾವತ್ತಿದ್ರು ಸಾಕಿ ಸಾಕಿದವ್ರೆ, ನಮ್ಮ ರಕ್ತನೂ ಅವ್ರದ್ದು ಅಲ್ಲ ಅದು. ಸೊ ನಾವು ರಕ್ತ ಹಂಚ್ಕೊಂಡು ಹುಟ್ಟಿರಲ್ಲ, ಬರೀ ಒಂದು ಮಮತೆ ಮಾನವೀಯತೆ ಅದು ಹಂಚ್ಕೊಂಡು ಹುಟ್ಟಿರೋದ್ರಿಂದ ನಮ್ಮೇ ಅವ್ರಿಗೆ ಪೂರ್ಣ ಅವ್ರ ಮೇಲೆ ಪೂರ್ಣ ಹಕ್ಕು ನಮಗಿರಲ್ಲ ಸರ್. ಸೊ ಲಿಮಿಟೆಡ್ ಏನು ನನಗೆ ದೇವ್ರು ಕೊಟ್ಟಿದ್ದಾನೋ ಅವಕಾಶ ಅದರಲ್ಲಿ ನಾನು ಮಾಡೋ ಸೇವೆನ ಶ್ರದ್ಧೆಯಿಂದ ಮಾಡ್ತೀನಿ. ಅದ್ಭುತ ಮೇಡಮ್, ನೀವು ವೈಚಾರಿಕತೆ ಮಾತಾಡ್ತಾ ಮಾತಾಡ್ತಾನೆ ಸಹಜತೆ ಬಗ್ಗೆ ಕೂಡ ಮಾತಾಡ್ತೀರಾ, ರಿಯಾಲಿಟಿಗೆ ಬರ್ತೀರಾ, ಭಾಳ ಸಂತೋಷ ಆಗುತ್ತೆ. ನಿಮ್ಮ ಶ್ರೀ ಸಾಯಿ ಸ್ನೇಹ ಫೌಂಡೇಶನ್ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀರಿ, ಇಂತಹ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪದ ರೀತಿಯಲ್ಲಿ ಆಗಲಿ ಅಂತ ಸಮುದಾಯ ಟಿ ವಿದ ಹಾರೈಸ್ತೇವೆ ಮೇಡಮ್. ಧನ್ಯವಾದಗಳು ಸರ್. ಸಮುದಾಯ ಟಿ ವಿ ಅವರು ನಿಜವಾಗ್ಲೂ ತುಂಬ ಅದ್ಭುತವಾದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ತುಂಬ ನಮ್ಮಂಥವ್ರನ್ನ ನೊಂದಿರೋರಿಗೆ ತುಂಬ ಒಳ್ಳೆ ಕವರೇಜ್ ಕೊಡ್ತಾರೆ. ನಾವು ಜನಕ್ಕೆ ಮುಟ್ಟೋ ಥರ ಅವ್ರು ಮಾಡಿರೋದು ಅಂದರೆ ರಿಯಲಿ ವಿ ಆರ್ ಗ್ರೇಟ್. ನಮ್ಗೆ ಯಾವುದು ಪ್ರಮೋಷನ್ ಇರಲಿಲ್ಲ, ನಿಮ್ಮಿಂದಲೇ ಫಸ್ಟ್ ಪ್ರಮೋಷನ್ ನಮ್ಗೆ ಸಿಗ್ತಾ ಇರೋದು ಸರ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಸೌಭಾಗ್ಯ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಆರ್ಮಿ ಇದು ನಮ್ಮ ಭಾರತ ಮಾತೆ, ನಮ್ಮ ಕಾವೇರಮ್ಮ.